హలో ఫ్రెండ్స్ వెల్కమ్ బ్యాక్ టు అనిల్ ఫేక్స్ యూట్యూబ్ చానల్ని ಈಗ ನೀವು ತಿನ್ನುತ್ತಿರುವ ಚಿಕನನ್ನು ಕೋಳಿ ಫಾರ್ಮ್ಗಳಲ್ಲಿ ಹೇಗೆ ತಯಾರಿ ಮಾಡ್ತಿದ್ದಾರೋ ನಿಮಗೆ ಗೊತ್ತಾ ಹಾಗೆಯೇ ಅವುಗಳಿಗೆ ಏನನ್ನು ಹಾಕಿ ಬೆಳೆಸ್ತಿದ್ದಾರೋ ನಮಗೆ ಗೊತ್ತಾಗುತ್ತಿಲ್ಲ ಇದರ ಜೊತೆ ಆ ಚಿಕನ್ಸ್ ಎಷ್ಟು ಶುಚಿಯಾಗಿದೆ ಅಥವಾ ಎಷ್ಟೊಂದು ಆರೋಗ್ಯಕರವಾಗಿ ಇದೆಯೋ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತಿಲ್ಲ ನಾವು ಮಾತ್ರ ಚಿಕನ್ ಶಾಪ್ನಿಂದ ಚಿಕನನ್ನು ಕೊಂಡಿಕೊಂಡು ಮೇಲೆ ಅವು ಆರೋಗ್ಯಕರವಾಗಿ ಕಾಣಿಸುವುದರಿಂದ ನಾವು ಕೂಡ ಅವು ಹೆಲ್ತಿ ಚಿಕನ್ ಎಂದು ನಂಬಿ ಕೊಂಡಿಕೊಳ್ತಾ ಇದ್ದೀವಿ ಆದರೆ ಈ ಚಿಕನ್ಸ್ ಹುಟ್ಟಿದಾಗಿನಿಂದ ನಂತರ ನಲವತ್ತು ದಿನಗಳಲ್ಲೇನೆ ಎರಡೂವರೆ ಕೆಜಿಗಳಷ್ಟು ತೂಕ ಹೆಚ್ಚಾಗಿ ನಂತರ ಚಿಕನ್ ಶಾಪ್ಗೆ ಬರುತ್ತಿವೆ ಇನ್ನು ಈ ಚಿಕನನ್ನು ಕೋಳಿ ಫಾರ್ಮ್ಗಳಲ್ಲಿ ಹೇಗೆ ತಯಾರಿ ಮಾಡುತ್ತಿದ್ದಾರೆ ಅವು ಎಷ್ಟೊಂದು ಆರೋಗ್ಯಕರವಾಗಿರುತ್ತಿದೆಯೇ ಎಂದು ಈಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಚಿಕನ್ಸ್ ಅನ್ನು ಮೊಟ್ಟೆಗಳಿಂದ ಬೇರೆ ಮಾಡಿದ ಮೊದಲ ದಿನ ಅವನ್ನು ಫ್ಯಾಕ್ಟರಿ ಫಾರ್ಮ್ಸ್ಗೆ ಗೆ ಕಳುಹಿಸುತ್ತಾರೆ ಆ ನಂತರ ಕೆಲವು ಟ್ರೇಸ್ ನಲ್ಲಿ ಸಪರೇಟ್ ಮಾಡುತ್ತಾರೆ ಇದರಲ್ಲಿ ಹೆಲ್ತಿಯಾಗಿರುವ ಚಿಕನ್ಸ್ ನಂತರದ ಸ್ಟೇಜ್ ಗೆ ವೀಕ್ ಆಗಿರುವ ಚಿಕನ್ಸ್ ಅನ್ನು ಅಲ್ಲಿಯೇ ಬಿಟ್ಟು ಬಿಡುತ್ತಾರೆ ಆ ನಂತರ ಇವನು ಇನ್ಕ್ಯೂಬೇಟರ್ ನಲ್ಲಿ ಇರಿಸುತ್ತಾರೆ ಅಷ್ಟೇ ಅಲ್ಲದೆ ಇದರಲ್ಲಿ ಏನಾದರೂ ಮೊಟ್ಟೆಗಳಲ್ಲಿ ಬೇಬಿಸ್ ಹೊರಗಡೆ ಬರದೇ ಇದ್ರೆ ಆ ಮೊಟ್ಟೆಗಳನ್ನು ಹೊಡೆದು ಹಾಕಿ ಸತ್ತು ಹೋದ ಚಿಕನ್ಸ್ ಅನ್ನು ಹೇಗೆ ಹೊರಗಡೆ ತೆಗೆಯುತ್ತಾರೋ ನಾವು ಇಲ್ಲಿ ನೋಡಬಹುದು ಆ ನಂತರ ಇದಕ್ಕೆ ಅಂಟಿಕೊಂಡ ಮೊಟ್ಟೆಗಳನ್ನು ಪಕ್ಕಕ್ಕೆ ಹಾಕಿ ಕನ್ವೇಯರ್ ನಿಂದ ನಂತರದ ಗೆ ಕಳುಹಿಸುತ್ತಾರೆ ಆ ನಂತರ ಇವನ್ನು ಕೆಲವು ಗಳಲ್ಲಿ ತುಂಬಿ ಇದರಲ್ಲಿ ಯಾವುದಾದರೂ ವೀಕ್ ಆಗಿ ಇದ್ರೆ ಅವನ್ನು ಹೊರಗಡೆ ಹಾಕುತ್ತಾರೆ ಆ ನಂತರ ಇವನು ಮೊಟ್ಟೆಗಳ ಸಮೇತ ಹೊರಗಡೆ ಎಸೆದು ಬಿಡುತ್ತಾರೆ ನಂತರ ಇವನ್ನು ಕ್ರಷ್ ಮಾಡುತ್ತಾರೆ ಇದರಲ್ಲಿಂದ ತಪ್ಪಿಸಿಕೊಂಡ ಬೇಬೀಸ್ ಇನ್ನೂ ಹೆಚ್ಚು ನೋವನ್ನು ಮುಂದೆ ಅನುಭವಿಸಬೇಕಾಗುತ್ತೆ ಟ್ರೇಸ್ ಮುಖಾಂತರ ಸಪರೇಟ್ ಮಾಡಿದ ಚಿಕನ್ಸ್ ಅನ್ನು ವ್ಯಾಕ್ಸಿನೇಷನ್ ಪ್ಲೇಸ್ಗೆ ತರುತ್ತಾರೆ ನಂತರ ಇವುಗಳಿಗೆ ಕೆಲವು ವ್ಯಾಕ್ಸಿನೇಷನ್ ನೊಟ್ಟಿಗೆ ಡ್ರಗ್ ಅನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿರುವ ಔಷಧಿಯನ್ನು ಅದರ ಬಾಡಿಗೆ ಇಂಜೆಕ್ಟ್ ಮಾಡುತ್ತಾರೆ ನಂತರ ಇವನ್ನು ಮತ್ತೆ ಸಪರೇಟ್ ನಲ್ಲಿ ಒಂದರ ಮೇಲೆ ಒಂದಂತೆ ಇಡುತ್ತಾರೆ ನಂತರ ಇವುಗಳನ್ನು ಬೆಳೆಸುವ ಫಾರ್ಮ್ಸ್ ತೆಗೆದುಕೊಂಡು ಬರುತ್ತಾರೆ ಇನ್ನು ಆಗಿನಿಂದ ಅವು ನಮ್ಮ ಬಳಿ ಬರುವವರೆಗೂ ಚಿಕನ್ಸ್ ಚಿಕನ್ನು ಆ ದೊಡ್ಡ ಇಂಡಸ್ಟ್ರಿಯಲ್ ಫಾರ್ಮ್ನಲ್ಲಿಯೇ ಅವುಗಳ ಜೀವನವನ್ನು ಕಳೆಯಬೇಕಾಗುತ್ತೆ ಅದು ಕೂಡ ತುಂಬಾ ದಿನಗಳು ಇರುವುದಿಲ್ಲ ಯಾಕೆಂದರೆ ಚಿಕನ್ಸ್ನ ವೇಗವಾಗಿ ಬೆಳೆಸುವುದಕ್ಕೆ ತಯಾರಿಸಿದ ಆ್ಯಂಟಿಬಯಾಟಿಕ್ಸ್ ಇವನ್ನು ಮೂವತ್ತೈದರಿಂದ ನಲವತ್ತೈದು ದಿನಗಳಲ್ಲಿಯೇ ಎರಡೂವರೆ ಕೆಜಿ ತೂಕವಿರುವ ಚಿಕನ್ಸ್ ಹಾಗೆ ಬೆಳೆಸುತ್ತವೆ ಇದೇ ವೇಗವಾಗಿ ಆಗತಾನೆ ಹುಟ್ಟಿದ ಮನುಷ್ಯ ಬೆಳೆದಿದ್ರೆ ಆದರೆ ಎರಡು ತಿಂಗಳಿನಲ್ಲಿಯೇ ಇನ್ನೂರ ಎಪ್ಪತ್ತೆರಡು ಕೆ ಜಿಗಳ ತೂಕವಿರುವ ಬೇಬಿಯಾಗಿ ಬದಲಾಗುತ್ತಾನೆ ಇಷ್ಟೊಂದು ವೇಗವಾಗಿ ಬೆಳೆಯುವುದರಿಂದ ಆ ಚಿಕನ್ಸ್ ತೂಕವನ್ನು ತಳೆದುಕೊಳ್ಳಲು ಆಗದೆ ಕೆಳಗಡೆ ಬಿದ್ದು ಹೋಗುತ್ತಿವೆ ಆ ನಂತರ ಇವನು ಮತ್ತೆ ಸಪ್ರೇಟ್ ಮಾಡುತ್ತಾರೆ ಇದೆಲ್ಲ ಜರುಗಿದ ನಲವತ್ತನೇ ದಿನ ಇವನು ಚಿಕನ್ ಶಾಪ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತಾರೆ ಇಂಡಿಯಾದಲ್ಲಿ ಪ್ರತಿ ವರ್ಷ ಮುನ್ನೂರೈವತ್ತು ಮಿಲಿಯನ್ ಚಿಕನ್ಸ್ ಅನ್ನು ತಿನ್ನುತ್ತಿದ್ದಾರೆ ಅಷ್ಟೇ ಅಲ್ಲದೆ ಈ ಚಿಕನ್ಸ್ ಅನ್ನು ಮಾರುವ ಶಾಪ್ ಸ್ವಚ್ಛವಾಗಿ ಇಲ್ಲದೇ ಇರುವುದರಿಂದ ನಮಗೆ ಮಲೇರಿಯಾ ಜಾಂಡಿಸ್ ಟೈಫಾಯ್ಡ್ ಕೂಡ ಬರಬಹುದು ಸಂಶೋಧನೆಯಲ್ಲಿ ಗೊತ್ತಾಗಿದೆ ಅಷ್ಟೇ ಅಲ್ಲದೆ ಕೋಳಿಗಳು ತಿಂದ ಆಂಟಿಬಯಾಟಿಕ್ಸ್ ನಿಂದ ನಮಗೆ ಅನೇಕ ರೀತಿಯ ಹೈಜಿನಿಕ್ ಪ್ರಾಬ್ಲಮ್ಸ್ ಕೂಡ ಬರಬಹುದು ಈ ವಿಷಯದ ಬಗ್ಗೆ ಎಲ್ಲರಿಗೂ ತಿಳಿದರೂ ಕೂಡ ಯಾರು ಇದನ್ನು ಹಿಡಿಸಿಕೊಳ್ಳದೆ ಬಿಟ್ಟು ಬಿಡುತ್ತಿದ್ದಾರೆ ಇದನ್ನು ನಿಲ್ಲಿಸದೆ ಇರುವವರಿಗೂ ಕೂಡ ಇದು ಮುಂದುವರಿಯುತ್ತಲೇ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ ಆಕ್ಟಿವೇಟ್ ಮಾಡಿಕೊಳ್ಳಿ